ಲೋನ್ ಅಂತೂ 100% ಮಾಡ್ಕೊಡ್ತೀನಿ. ಎರಡು ಬ್ಯಾಂಕ್ ಇದೆ, ಸಿವಿಲ್ ಚೆನ್ನಾಗಿದ್ರೆ IDFC, ಮೈನಸ್ ಒನ್ ಇದ್ರೆ ವೀಲ್ ಸೇಮಲ್ಲಿ ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ ಅಲ್ಲಿ ಆದ್ರೆ ಒಂದ್ 2,000 ಆ ಕಡೆ ಕಡೆ ಮಾಡಿ ಕೊಡ್ತಾರೆ. ಓನ್ಲಿ 1 ಇಯರ್ ವೆಹಿಕಲ್ ಇವೆಲ್ಲ. 2021 ಮಾಡಲ್ ಡೀಸೆಂಟ್ 6G ವೆಹಿಕಲ್ಸ್ ಇವೆಲ್ಲ. ಎರಡು ಬ್ಯಾಂಕ್ ಇದೆ ಟೋಟಲ್ ಲೋನ್, ಒಂದ್ IDFC ಇದೆ. ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಇಮಿಡಿಯೇಟ್ಲಿ 1 ಅವರ್ 2 ಅವರ್ ಗಾಡಿ ಕೊಟ್ಬಿಡ್ತೀವಿ. ಓಕೆ, ನಿಮ್ಗೆ 2019 ಇಂದ ಹಿಡಿದು 2022 ಅಂದ್ರೆ ಈ ವರ್ಷದ ತನಕ ಬೈಕ್ ಇದೆ. ಏನೆಲ್ಲ ನೀವು ಇಂಜಿನ್ ವಾರಂಟಿ ಬಿಟ್ಟು ಬೇರೆ ಏನಾದ್ರೂ ವಾರಂಟಿ ಕೊಡ್ತೀರಾ? 1 ಮಂತ್ ಅಥವಾ 3 ಮಂತ್ಸ್ 90 ಡೇಸ್ ಒಳಗಡೆ ಇಂಜಿನ್ ಏನಾದ್ರೂ ಇಶ್ಯೂ ಆದ್ರೆ ನಾವು ಮಾಡ್ಕೊಡ್ತೀವಿ. ಏನು ಒಂದ್ 15,000 ರೂಪಾಯಿ ನೀವು ಕೊಟ್ರೆ ನಿಮ್ ಬೈಕ್ ನ ರೆಡಿ ಟು ಗೋ, ರೆಡಿ ಟು ಮೂವ್ ಅನ್ನೋ ತರ ನೀವು ಬೈಕ್ ನ ತಗೊಂಡು ಹೋಗ್ಬೋದು ಇಲ್ಲಿ. ಸೊ ವಿತ್ ಇನ್ಸೂರೆನ್ಸ್ ಕೊಡ್ತಾ ಇದಾರೆ, 1 ಇಯರ್ ಇನ್ಸೂರೆನ್ಸ್ ವಿತ್ ಇಂಜಿನ್ ವಾರಂಟಿ ಕೊಡ್ತಾ ಇದಾರೆ. ಇಷ್ಟೆಲ್ಲ 2019 ಮಾಡಲ್ ಹಾಯ್, ಎಲ್ಲರಿಗೋಸ್ಕರ ಮೂರ್ತಿ ಟಾಕ್ಸ್ ಗೆ ಸ್ವಾಗತ. ಇವತ್ತು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ, ಬೈಕ್ಸ್ ಫಾರ್ ಯು ಅಂತ. ಇಲ್ಲಿನ ವಿಶೇಷತೆ ಏನಂದ್ರೆ ನೀವು 2019 ಅಂದ್ರೆ ಹೊಸ ಮಾಡೆಲ್ಸ್ ಮಾತ್ರ ನೋಡ್ಬೋದು ಇಲ್ಲಿ ವೆಹಿಕಲ್ಸ್. ಇಲ್ಲಿ ಯಾವುದೇ ತರ ಹಳೆ ಅಂದ್ರೆ ತುಂಬಾ ಹಳೆಯಾದ ಬೈಕ್ ಗಳನ್ನೇ ಅವರು ಸೇಲ್ ಮಾಡಲ್ಲ. ಉತ್ತಮ ಬೆಲೆಯಲ್ಲಿ ವಿತ್ 3 ಮಂತ್ಸ್ ಎಂಜಿನ್ ವಾರಂಟಿ ಜೊತೆ ಉತ್ತಮ ಬೆಲೆಯಲ್ಲಿ ಉತ್ತಮ ಬೈಕ್ ಗಳು ದೊರೀತಾ ಇದೆ. ಇವರ ವೆಬ್ಸೈಟ್ ಕೂಡ ಇದೆ, ಮತ್ತೆ ಏನೆಲ್ಲ ಫೀಚರ್ ಇದೆ ಇಲ್ಲಿ, ಲೋನ್ಸ್ ಫೀಚರ್ಸ್ ಇದೆ, ನೀವು EMI ಕಟ್ಕೊಂಡು ಹೋಗ್ಬೋದು, ಒಳ್ಳೊಳ್ಳೆ ಬೆಲೆಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿದೆ. ಸೊ ಉತ್ತಮ ಬೆಲೆಯಲ್ಲಿ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ EMI ಮುಖಾಂತರ ಇವರು ಕೊಡ್ತಾ ಇದ್ದಾರೆ. ಯಾವುದೇ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಫೋನ್ ಮಾಡಿ, ಮತ್ತೆ ಇವರ ವೆಬ್ಸೈಟ್ ಕೂಡ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ಗೆ ವಿಸಿಟ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪೃಥ್ವಿರಾಜ್. ಪೃಥ್ವಿರಾಜ್, ಪೃಥ್ವಿರಾಜ್ ಸರ್, ಬೈಕ್ ಫಾರ್ ಯು ಇದರ ವಿಶೇಷತೆ ಏನು ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು ಆಯ್ತು, ಒಂದು 7 ಇಯರ್ಸ್ ಆಯಿತು. ಓಕೆ, ಇದು ಗೂಗಲಲ್ಲಿ ಇದು ವೆಬ್ಸೈಟು ಇದೆ, ಬೈಕ್ಸ್ ಫಾರ್ ಯು ಅಂತ. ವೆಹಿಕಲ್ಸು ನಾವು ಲೋನಲ್ಲೂ ಕೊಡ್ತೀವಿ. ಲೋನಲ್ಲಿ ಕೊಡ್ತಾ ಇದ್ದೀವಿ? ಲೋನೇ ನಮ್ಮ ಪ್ಲಸ್ ಪಾಯಿಂಟ್, 90% ಎಲ್ಲ ಲೋನಲ್ಲೇ ಹೋಗೋದಿಲ್ಲ ಜಾಸ್ತಿ. ಓಕೆ, ನಾನು ಇಲ್ಲಿ ಕೇಳ್ಪಟ್ಟೆ ಹಿಂಗೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗ್ತು, ನನಗೆ ಇಲ್ಲಿ ಉತ್ತಮ ಬೆಲೆ ಸಿಗ್ತಾ ಇದೆ, ಮತ್ತೆ ಒಳ್ಳೆ ರೀಸೆಂಟ್ ಮಾಡೆಲ್ ಸಿಗ್ತಾ ಇದೆ ಅಂತ. ಏನಂದ್ರೆ ನಾವು 12, 13 ಎಲ್ಲ ಓಲ್ಡ್ ಮಾಡೆಲ್ಸ್, ಜಾಸ್ತಿ ಓಲ್ಡ್ ಸೇಲ್ ಮಾಡಲ್ಲ. ಓಕೆ, 19 ಇಂದ ಸ್ಟಾರ್ಟ್, 2019, 20, 21 ಆ ತರ ಲೇಟೆಸ್ಟ್ ಮಾಡೆಲ್ಸ್. ಲೇಟೆಸ್ಟ್ ಮಾಡೆಲ್ ಎಲ್ಲ ಇದೆ. 22 ಕೇಳಿದ್ರೆ ತರಿಸ್ಕೊಡ್ತೀರಾ? ಸಿಗುತ್ತೆ, 22 ಸಿಗುತ್ತೆ. ಬಟ್ ಏನಂದ್ರೆ ಮೊಪೆಡ್ ಜಾಸ್ತಿ, ಆಕ್ಟಿವಾ, ಡಿಯೋ, ಆಕ್ಸೆಸ್, ಇಂಟರ್ಕೋ ಆ ತರ ಸಿಗುತ್ತೆ ನಮ್ಮ ಸಿಗ್ತವೆ. ಸೊ ಇಲ್ಲಿ ಲೋನ್ ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ? ಲೋನ್ ಅಂದ್ರೆ ಇವಾಗ ಆಧಾರ್, ಪ್ಯಾನ್, ಇಲ್ಲಿಂದಾದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್, ಔಟ್ ಆಫ್ ಬೇರೆ ಕರ್ನಾಟಕದಲ್ಲಿ ಯಾವ ಊರಾದ್ರೂ ಇರಲಿ, ಇಲ್ಲಿ ಬೆಂಗಳೂರಲ್ಲಿ ಪ್ರೆಸೆಂಟ್ ಅವ್ರು ಯಾವ ಮನೇಲಿ ಇದಾರೆ ಅದ್ರ ಎಲೆಕ್ಟ್ರಿಸಿಟಿ ಬಿಲ್ ಓನರ್ ಹೆಸರಲ್ಲಿ ಇರುತ್ತಲ್ಲ, ಎಲೆಕ್ಟ್ರಿಸಿಟಿ ಬಿಲ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ ಬುಕ್ ತಗೊಂಡ್ಬಂದ್ರೆ ಮಾಡ್ಕೊಡ್ತೀವಿ. ಸೊ ಇದೇ ಪ್ರೈಸ್ಗೆ ಏನ್ ನೀವು ಮಾರಾಟ ಮಾಡ್ತೀರಾ? RTO ಟ್ರಾನ್ಸ್ಫರ್ ಜೊತೆ ಕೊಡ್ತೀರಿ, ಎಕ್ಸ್ಟ್ರಾ ಚಾರ್ಜ್ ತಗೋತೀರಿ? ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಇವಾಗ ಇದು ನೋಡಿ, ಇದು ಪ್ರೈಸ್. ಓಕೆ, ಇದು 19 ಮಾಡೆಲ್, 5G ವಿತ್ ಡಿಜಿಟಲ್ ಮೀಟರ್, ಇದು BS4 ಇಂಜನ್. ಇವೆರಡು ಗಾಡಿ ನಿಮ್ಗೆ ಬಂದು 65 ಹೇಳ್ತಾರೆ. ಓಕೆ, 5G ಬಂದು ಅದರಲ್ಲಿ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ 2,000 ನೆಗೋಷಿಯಬಲ್ ಆಗುತ್ತೆ, ಯಾಕಂದ್ರೆ ಎಲ್ಲ ಹೊಸ ಎಕ್ಸೆಸರೀಸ್, ಎಲ್ಲ ಪಾಲಿಶು, ರಬ್ಬಿಂಗ್ ಎಲ್ಲ ಆಗಿರುತ್ತೆ ಗಾಡಿ. ಓಕೆ, ಟೈರ್ ಕಂಡೀಷನ್, ಟೈರ್ ಕಂಡೀಷನ್ಸ್ ಎಲ್ಲ ರೆಡಿ ಇರುತ್ತೆ, ಬರೀ ವೆಹಿಕಲ್ ತಗೋಬೇಕಷ್ಟೇ. ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ 2,000 ನೆಗೋಷಿಯಬಲ್ ಇರುತ್ತೆ 65 ಅಲ್ಲಿ. 1,500 ನೀವು RTO ಟ್ರಾನ್ಸ್ಫರ್ ಅಮೌಂಟ್ ಕೊಡಬೇಕು, ಅದು ಒಂದು 30 ಡೇಸ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಇನ್ಶೂರೆನ್ಸ್ ನಮ್ಮ ಕಡೆಯಿಂದ ಫ್ರೀ ಆಗಿ ಸಿಗುತ್ತೆ, ಫ್ರೀ, 1 ಇಯರ್ ಫ್ರೀ ಆಗಿ 1 ಇಯರ್ ಸಿಗುತ್ತೆ. ಓಕೆ, ಅಂಡ್ ಈಗ RTO ಟ್ರಾನ್ಸ್ಫರ್ ಮುಂಚೆ ಗಾಡಿ ತಗೊಂಡು ಹೋಗ್ಬೋದಾ? ಗಾಡಿ ತಗೊಂಡು ಹೋಗ್ಬೋದು, ಎಲ್ಲ ಓಲ್ಡ್ ಎಲ್ಲ ಹಳೆದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಓಕೆ, ಟ್ರಾನ್ಸ್ಫರ್ RTO ಅಪ್ಲೈ ಮಾಡಿದ್ಮೇಲೆ ಅದು 30 ಡೇಸ್ ಅಲ್ಲಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗಿ ನಮ್ಮ ಹತ್ರ ಬರುತ್ತೆ, ನಾವು ಫೋನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಎಷ್ಟು ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ? ಕಡಿಮೆ ಸರ್, ನಮ್ಮ ಹತ್ರ ಎಲ್ಲ ಮಾಡೆಲ್ ಗಾಡಿ ಸರ್, 19 ಮಾಡೆಲ್ ಇಂದ ಸ್ಟಾರ್ಟ್. ಅಂದ್ರೆ ಜಾಸ್ತಿ ಹಳೇದು ಮಾರಿ ಅವ್ರು ನಾಳೆ ದಿವಸ ಸುಮ್ಮನೆ ಅದು ಇದು ಅಂತ ಹೇಳಿ ಯಾಕೆ ಅಂತ. 2019 ಇಂದ ಸ್ಟಾರ್ಟ್, ಇದು 19 ಮಾಡೆಲ್, ಇದು 19 ಮಾಡೆಲ್, ಇದು ಲೇಟೆಸ್ಟ್ BS6 ಗಾಡಿ, 2020 ಡಿಸೆಂಬರ್ ಮಾಡೆಲ್. BS6 ಗಾಡಿ ಶೋರೂಮ್ ಅಲ್ಲಿ ಇದೆ ವೆಹಿಕಲ್ ಇರೋದು, ಇದು 2020 ಡಿಸೆಂಬರ್ ಎಂಡಿಂಗ್ ಮಾಡೆಲ್ ಇದೆಲ್ಲ. ಇದು ನಿಮಗೆ ಇವಾಗ 74 ಹೇಳೋದು, ಒಂದು 72, 71 ಆ ತರ ಆಗುತ್ತೆ. ಲೋನು ಇವಾಗ ಈ ಗಾಡಿಗೆ ನೀವು ಒಂದು 2018 ಆ ತರ ಪೇ ಮಾಡಿದ್ರೆ ಲೋನ್ ಆಗುತ್ತೆ. ಓಕೆ, ಅಂದ್ರೆ ಈಗ ಎಷ್ಟು ಪರ್ಸೆಂಟ್ ಲೋನ್? ಪರ್ಸೆಂಟ್ ಅದೇ ಒಂದು 70-75% ಆಗುತ್ತೆ ಲೋನ್. ಎಷ್ಟು ಮೈ ಅಂದ್ರೆ ಕಿಲೋಮೀಟರ್ಸ್ ಓಡಿದೆ ಸರ್? ಕಿಲೋಮೀಟರ್ಸ್ ಅದೇ ಸರ್, 15,000 ಒಳಗಡೆ. 15,000 ಯಾವುದೇ ವೆಹಿಕಲ್ ತಗೊಂಡ್ರು ಅಂದ್ರೆ 15,000 ಒಳಗಡೆ ಓಡಿರುತ್ತೆ, ಕಡಿಮೆ ಓಡಿರೋದೆ. ಇವ್ ನೋಡಿ, ಇದು ವೆಹಿಕಲ್ ಬಂದು 2019 ಮಾಡೆಲ್, 9,400 ಓಡಿದೆ. ಬಟ್ ಎಲ್ಲ ಎಕ್ಸೆಸರೀಸ್, ಫುಟ್ರೆಸ್ಟ್, ಮಿರರ್ ಎಲ್ಲ ರೆಡಿ ಇರುತ್ತೆ. ಓಕೆ, ಡಿಯೋದು ಬಂದ್ರೆ ಅದು ನಿಮ್ಗೆ 2020 ಮಾಡೆಲ್ 7,000-8,000 ಆ ತರ ಓಡಿರೋದು ಇರುತ್ತೆ. ಸೊ ಇಲ್ಲಿ ಶೋರೂಮ್ ಹಿಸ್ಟ್ರಿ ಎಲ್ಲ ಇರುತ್ತೆ ಸರ್? ಇದಕ್ಕೆ
ಸರ್ ಹಿಸ್ಟ್ರಿ ಅಂದ್ರೆ ಎಲ್ಲ ಮೆಕ್ಯಾನಿಕ್ ಶೋರೂಮ್ ಅಲ್ಲಿ ಫ್ರೀ ಸರ್ವಿಸ್ ಎರಡು ಮಾಡ್ಕೊಳ್ತಾರೆ ಅಷ್ಟೇ. ಓಕೆ. ಆಮೇಲೆ ಲೋಕಲ್ ಮೆಕ್ಯಾನಿಕ್ಸ್ ಹತ್ರ ಮಾಡ್ಕೊಳ್ಳೋದು. ಶೋರೂಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಒಂದೊಂದು ವೆಹಿಕಲ್ ಇರುತ್ತೆ, ಒಂದೊಂದು ವೆಹಿಕಲ್ ಇರಲ್ಲ. ಏನಿಲ್ಲ, ನೀವು ಇಂಜಿನ್ ವಾರಂಟಿ ಬಿಟ್ಟು ಬೇರೆ ಏನಾದರೂ ವಾರಂಟಿ ಕೊಡ್ತೀರಾ? ಒಂದ್ ಮಂತ್ ಅಥವಾ ತ್ರೀ ಮಂತ್ಸ್ 90 ಡೇಸ್ ಒಳಗಡೆ ಇಂಜಿನ್ ಏನಾದರೂ ಇಶ್ಯೂ ಆದ್ರೆ ನಾವು ಮಾಡ್ಕೊಡ್ತೀವಿ. ಓಕೆ. 90 ಡೇಸ್ ಅಲ್ಲಿ ಏನು ಇಂಜಿನ್ ಇಶ್ಯೂ ಬರಲಿಲ್ಲ ಅಂದ್ರೆ ವೆಹಿಕಲ್ ಏನು ಬರಲ್ಲ ಅಂತ ಅರ್ಥ. ಇನ್ನೊಂದು ಏನಂದ್ರೆ 90 ಇಂದ ಸ್ಟಾರ್ಟ್ ಅಲ್ಲ, ಏನ್ ಜಾಸ್ತಿ ಪ್ರಾಬ್ಲಮ್ಸ್ ಬರಲ್ಲ. 19, 20, 21 ಹೌದು. ಇಲ್ಲಿ ನೋಡಿ, ಇದು 21 ಮಾಡಲ್, ಇದು BS6 ಗಾಡಿ ಇದು. ಇದು ಓನ್ಲಿ 1 ಇಯರ್ ಶೋರೂಮ್ ಅಲ್ಲಿ. ಇವಾಗ 3 ಮಂತ್ಸ್ ವೇಟ್ ಮಾಡ್ಬೇಕು ಈ ಗಾಡಿಗೆ, ನ್ಯೂ ವೆಹಿಕಲ್. ಇಲ್ಲ ಅವಾಗಿಂದ ಆಗ್ಲೇ 1 ಡೇಲ್ ಸಿಕ್ಬಿಡುತ್ತೆ ನಿಮ್ಗೆ. ಎರಡು ಬ್ಯಾಂಕ್ ಇದೆ ಟೋಟಲ್ ಲೋನ್. ಒಂದು IDFC ಇದೆ, ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಇಮಿಡಿಯೇಟ್ಲಿ 1 ಅವರ್ 2 ಅವರ್ ಅಲ್ಲಿ ಗಾಡಿ ಕೊಟ್ಬಿಡ್ತೀವಿ. ಇಲ್ಲ ಸಿಬಿಲ್ ಸ್ವಲ್ಪ -1 ಅಂದ್ರೆ ಫಸ್ಟ್ ಟೈಮ್ ಲೋನ್ ತಗೊಂಡಿರ್ತಾರೆ, ಅವಾಗ ವೀಲ್ CMA ಅಂತ ಇನ್ನೊಂದು ಇದೆ. ಅದ್ರಲ್ಲಿ ನಾನು ಒಂದು 1 ಡೇ ಟೈಮ್ ಬೇಕು ನಮ್ಗೆ ವೆಹಿಕಲ್ ಕೊಡಕ್ಕೆ. ಈ IDFC ಆದ್ರೆ 1 ಅವರ್ 2 ಅವರ್ ಅಲ್ಲಿ ವೆಹಿಕಲ್ ಕೊಟ್ಬಿಡ್ತೀನಿ. ಸರ್, ಇವಾಗ ಡಾಕ್ಯುಮೆಂಟ್ಸ್ RTO ಟ್ರಾನ್ಸ್ಫರ್ಗೆ ಏನೆಲ್ಲ ಬೇಕಾಗುತ್ತೆ? ಡಾಕ್ಯುಮೆಂಟ್ಸು ನೀವು ಇದು ಫೋಟೋ ತೊಗೊಂಬಿಡಿ, ಹಂಗೆ ಹಂಗೆ ವಿಡಿಯೋದಲ್ಲಿ ಕೊಡಿ. ಇದು ಎಲ್ಲ ಲೋನ್ ರಿಕ್ವೈರ್ ಡಾಕ್ಯುಮೆಂಟ್ಸ್ ಅದೆಲ್ಲ ತೊಗೊಂಬಂದ್ರೆ. ಸೊ ವೀಕ್ಷಕರು, ಇಲ್ಲಿ ನೋಡ್ತಾ ಇದ್ದೀರಾ, ಡಾಕ್ಯುಮೆಂಟ್ಸ್ ಫಾರ್ ಫೈನಾನ್ಸ್. ಫೈನಾನ್ಸ್ಗೆ ಏನು ಬೇಕಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್, ಈಗ ಎಲ್ಲಿದ್ದೀರಾ ಕರೆಂಟ್ ಲೊಕೇಶನಲ್ಲಿ, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಫೋಟೋ. ಇಷ್ಟಿದ್ರೆ ನಿಮಗೆ ಲೋನು ಫಟಾಫಟ್ ಅಂತ 70-80% ಆಗೋ ಚಾನ್ಸಸ್ ಇದೆ. ಇನ್ನೇನೇ ನಿಮಗೆ ಡೌಟ್ ಇದ್ರು, ಈ ಮೇಲ್ಗಡೆ ಕಾಣ್ತಕ್ಕಂಥ ನಂಬರ್ಗೆ, ಎರಡೂ ನಂಬರ್ಗೆ ನೀವು ಇದು ಮಾಡ್ಬೋದು, ಫೋನ್ ಮಾಡ್ಬೋದು. ಸೊ ಇಲ್ಲಿಗೆ ಹೇಗಪ್ಪ ಬರೋದು ಅಂತ ಹೇಳಿದ್ರೆ, ಈ ಲೊಕೇಶನ್ಗೆ ಒಂದು ನೀವು ಗೂಗಲಲ್ಲಿ ಬೈಕ್ ಫಾರ್ ಯು ಅಂತ ಹಾಕಿದರೆ ಇವ್ರದ್ದು ಗೂಗಲ್ ಲೊಕೇಶನ್ ಕೂಡ ಬರುತ್ತೆ. ಮತ್ತು ರಾಮಮೂರ್ತಿ ನಗರ ಬ್ರಿಡ್ಜ್ ಹತ್ರ ಬಂದು ಇವ್ರಿಗೆ ಫೋನ್, ಮೇಲೆ ಕಾಣುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿದರೂ ಕೂಡ ಗೈಡ್ ಮಾಡ್ತಾರೆ. ಮತ್ತು ಅದಲ್ಲದೆ ಇವರ ವೆಬ್ಸೈಟ್ಗೂ ಕೂಡ ಹೋದರೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಬರೋದ್ರಿಂದ ಜಾಸ್ತಿ ಅಡ್ವಾಂಟೇಜ್ ಏನಂದರೆ, ಲೇಟೆಸ್ಟ್ ಮಾಡೆಲ್ಗಳನ್ನ ನೀವು ಎಲ್ಲೂ ನೋಡೋಕ್ಕಾಗಲ್ಲ, ಅದನ್ನು ಇಲ್ಲಿ ಬೈಕ್ ಫಾರ್ ಯುಲ್ಲಿ ನೀವು ನೋಡ್ಬೋದು. ವಿತ್ ಫೈನಾನ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರು. ಮಿನಿಮಲ್, ವೆರಿ ಮಿನಿಮಲ್ ಡಾಕ್ಯುಮೆಂಟ್ಸ್, ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲು, ಈ 4. ಮತ್ತು ಅವ್ರಿಗೆ ಫೋನ್ ಮಾಡಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರಿಗೆ ಕೊಟ್ಟರೆ ನೀವು ಆಲ್ಮೋಸ್ಟ್ ಅಪ್ ಟು 80% ಅಂತ ನಿಮಗೆ ಲೋನ್ ಅವೈಲೇಬಿಲಿಟಿ ಇರುತ್ತೆ. ಏನು, ಒಂದು 15,000 ರೂಪಾಯಿ ನೀವು ಕೊಟ್ಟರೆ ನಿಮ್ಮ ಬೈಕ್ನ ರೆಡಿ ಟು ಮೂವ್ ಅನ್ನೋ ಥರ ನೀವು ಬೈಕನ್ನು ತೊಗೊಂಡು ಹೋಗ್ಬೋದು ಇಲ್ಲಿ. ಸೊ ವಿತ್ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ, 1 ಇಯರ್ ಇನ್ಸೂರೆನ್ಸು, ವಿತ್ ಇಂಜಿನ್ ವಾರಂಟಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಫೆಸಿಲಿಟಿ ಅಂದರೆ, ನೀವು ಖಂಡಿತ ಕೂಡ ಬೈಕ್ ಫಾರ್ ಯುಗೆ ರಾಮಮೂರ್ತಿ ನಗರ ಇಲ್ಲಿ ಬ್ರಿಡ್ಜ್ ಹತ್ರ ಬಂದು ನೀವು ಎಂಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ. ಬೇರೆ ಬೈಕ್ಗಳು ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡೋಣ. ಇದು ಇದು 21 ಮಾಡಲ್ ಇದೆ ಆಕ್ಸೆಸ್ಸು. ಇದು 2021 ಮಾಡಲ್ ಸರ್ ಇದು ಆಕ್ಸೆಸ್ಸು. BS6 ವೆಹಿಕಲ್. ಓಕೆ. ಇದು ಇವಾಗ ಒಂದು ಇವಾಗ ಶೋರೂಮ್ ಅಲ್ಲಿ ವೆಹಿಕಲ್ ಬಂದು ಇವಾಗ 115-118 ಆ ಥರ ಇದೆ. ಇಲ್ಲಿ ನಿಮಗೆ 80 ಹೇಳ್ತೀವಿ, ಒಂದು 78-77 ಆ ಥರ ಆಗುತ್ತೆ. ಆಮೇಲೆ ಅಲ್ಲಿ ನೋಡ್ತಾ ಇದ್ದೀರಾ ರೆಡ್ ಕಲರ್ 2020 ಮಾಡಲ್ 5G ಇದೆ, 5G ಇದೆ, 2020 ಮಾಡಲ್ BS4 ಆಕ್ಸೆಸ್ ಇದೆ. ಆಮೇಲೆ ಅಲ್ಲಿ ನೀವು ಬ್ಯಾಕ್ ಸೈಡ್ ಬಂದರೆ ಎಲ್ಲ ಓನ್ಲಿ 1 ಇಯರ್ ವೆಹಿಕಲ್ ಇವೆಲ್ಲ. 2021 ಮಾಡಲ್ ರೀಸೆಂಟು, 6G ವೆಹಿಕಲ್ಸ್ ಇವೆಲ್ಲ. ಓಕೆ. ಇದು ಒಂದು 78 ಹೇಳ್ತೀವಿ, ಒಂದು 74 ಆಗುತ್ತೆ, 3.5 ಸಾವಿರ ನೆಗೋಷಿಯಬಲ್ ಆಗುತ್ತೆ. ಒಂದು 18,000-17,000 ಪೇ ಮಾಡಿದ್ರೆ ಲೋನು ನಿಮ್ಗೆ. ಇವಾಗ ನಮಗೆ ಒಂದು ಡೌಟು ಕಸ್ಟಮರ್ ಕೇಳೋದೇನಂದ್ರೆ, ಈಗ ಇದು ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ ಪೊಲೀಸ್ ಚಲನ್ ಅಂದ್ರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವಂತ ಏನಾದ್ರೂ ಇರುತ್ತೆ, ಅಂತ ಸಂದರ್ಭ ಏನಾದ್ರೂ ಇದೆಯಾ? ಹೇಗೆ ಇಲ್ಲ, ಇವಾಗ ಟ್ರಾಫಿಕ್ ಫೈನ್ಸ್ ಏನಾದ್ರೂ ಇದ್ರೆ ನಾವು ಕ್ಲಿಯರ್ ಮಾಡೇ ಕೊಡೋದು. 500-1,000 ಅದು ಸಿಗ್ನಲ್ ಜಂಪ್ ಅದೆಲ್ಲ ಮಾಮೂಲಿ ಇರುತ್ತೆ. ಬಟ್ ಅದನ್ನ ಕಸ್ಟಮರ್ ಹತ್ರ ಚೆಕ್ ಮಾಡಿ ತಗೊಂಡು ನಾವು ಕಸ್ಟಮರ್ ಕೊಟ್ರೆ ಮೈನಸ್ ಮಾಡೇ ಕೊಡ್ತೀವಿ. ಬಟ್ ಇದು ಮೈನರ್ ಪೊಲೀಸ್ ಕೇಸು ಆ ತರ ಕೇಸ್ಗಳಿರೋ ವೆಹಿಕಲ್ ತಗೊಳಲ್ಲ. ಫೈನ್ಸ್ ಮಾಮೂಲಿ 500,000 ಇದ್ರೆ ನಾವು ವೆಹಿಕಲ್ ನೀವು ತಗೊಂಡಾದ್ಮೇಲೆ ಅದು ಕ್ಲಿಯರ್ ಮಾಡಿಸ್ತೀವಿ ಅವಾಗಿಂದ. ಹಾಗೂ ಡೆಲಿವರಿ ತಗೊಳ್ಳೋ ಮುಂಚೆ ಪೊಲೀಸರಿಗೆ ಟ್ರಾಫಿಕ್ ಅವ್ರಿಗೆ ನಂಬರ್ ಕಳಿಸ್ಬಿಟ್ಟು ಕ್ಲಿಯರ್ ಮಾಡಿ. ಗಾಡಿನೇ ತಗೊಳ್ಳಲ್ಲ, ಆ ತರ ಗಾಡಿ ತಗೊಳ್ಳಲ್ಲ, ಸೇಲ್ ಮಾಡೋದಿಲ್ಲ. ಯಾಕಂದ್ರೆ 7 ಇಯರ್ಸ್ ಇಂದ ಮಾಡ್ತಾ ಇರೋದು ಬಿಸ್ನೆಸ್, ಆ ತರ ಕೇಸಸ್ ಗಳು ಯಾವ್ದು ಮಾಡಿಲ್ಲ. ಓಕೆ, ಸೂಪರ್, ಗುಡ್ ಸರ್, ವೆರಿ ಗುಡ್. ಇದೆಲ್ಲ ನಿಮಗೆ 21 ಮಾಡಲ್ಸ್ ಬ್ಯಾಕ್ ಸೈಡ್. ಓಕೆ. ಆಮೇಲೆ ಪಕ್ಕದಲ್ಲೂ ಇದೆ 19 ಮಾಡಲ್ಸ್, 21 ಮಾಡಲ್ ಡಿಯೋನು ಇದೆ. ಸರ್, ಈಗ ಪರ್ಟಿಕ್ಯುಲರ್ ಗಾಡಿ ನಮ್ಗೆ ಬೇಕು ಈ ತರದ್ದು ಅಂತ ಹೇಳಿದ್ರೆ ಫೋನ್ ಮಾಡಿ ತರಿಸ್ಕೊಡ್ತೀರಾ? ಸರ್, ನಮ್ಮ ಹತ್ರ ಮೊಪೆಡ್ಸ್ ಕೇಳಿದ್ರೆ ನಿಮಗೆ ಮೊಪೆಡ್ಸ್ ಅಲ್ಲಿ ಅಂದ್ರೆ ಆಕ್ಟಿವಾ, ಡಿಯೋ, ಆಕ್ಸೆಸ್, ಎಂಟೋರ್ ಗಾಡಿ ಸಿಗುತ್ತೆ. ಓಕೆ, ಬನ್ನಿ ಸರ್. ಎಲ್ಲ ಮೂವಿಂಗ್ ವೆಹಿಕಲ್ಸ್ ಇವೆಲ್ಲ. ಓಕೆ. ಇವಾಗಲೇ ಪಾಲಿಶ್ ಮಾಡಿದ್ದೀನಿ, ಕ್ಲೀನ್ ಮಾಡಬೇಕು. ಇದು 20 ಮಾಡಲ್ 6G ಇದೆ ನಿಮಗೆ. ಆಮೇಲೆ ಬ್ಯಾಕ್ ಸೈಡ್ ಬಂದರೆ ಇದು ಓನ್ಲಿ 2021 ಮಾಡಲ್ DX ಡಿಯೋನು ಇದೆ. ಇದು 2021 ಮಾಡಲ್, ಓನ್ಲಿ 1 ಇಯರ್ ವೆಹಿಕಲ್. ಎಲ್ಲ ಟೈರ್ ಎಲ್ಲ ಹೋಗಿದ್ರು, ಹೊಸ ಟೈರ್ ಹಾಕ್ಬಿಟ್ಟು ಬ್ರ್ಯಾಂಡೆಡ್ ಟೈರ್ಸ್ ಎಲ್ಲ ಕೊಡೋದು ನಾವು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದೀವಿ. ಟೈರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆಕ್ಟಿವಾ ಗಾಡಿ ನಿಮ್ಗೆ ವಿತೌಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಬರುತ್ತೆ. ಇಲ್ಲೂ ಇದೆ ನೋಡಿ 5G 2, ನೀಟಾಗಿರೋ ಗಾಡಿಗಳು. 5G ವಿತ್ ಡಿಜಿಟಲ್ ಮೀಟರ್. ಅಲ್ಲ, ಶೋರೂಮ್ ಗಾಡಿ ಥರನೇ ಇದೆ ಎಲ್ಲ. ಏನಾದರೂ ಡೆಂಟ್ ಸ್ಕ್ರ್ಯಾಚಸ್ ಇದ್ರೆ ರಿಮೂವ್ ಮಾಡಿ ಪಾಲಿಶ್ ಎಲ್ಲ ಮಾಡಿ ಕೊಡೋದು. ಯಾಕಂದ್ರೆ ಡೀಸೆಂಟ್ ಮಾಡಲ್ಸ್ ಅಲ್ಲ ಎಲ್ಲ. ಹೌದು.
ನೋಡಿ ಇವಾಗ ಮೂರು ಗಾಡಿ ಲೋನಲ್ಲಿ ಕೊಟ್ಟಿದ್ದೀನಿ, ಡೆಲಿವರಿ ಕೊಡ್ಬೇಕಷ್ಟೇ. ಹೌದಾ? ಇದು ಸೇಲ್ ಆಗಿದೆ. ಇದೆಲ್ಲ ಇದು ಇವಾಗ ರಿಟರ್ನ್ ಇಟ್ಟಿದ್ದೀನಿ, ಉಲ್ಟಾ ಇಟ್ಟಿದ್ದೀನಲ್ಲ, ಇದನ್ನು ಲೋನಲ್ಲಿ ಕೊಟ್ಟಿದ್ದೀನಿ. ಆ ಥರ ಲೋನಲ್ಲಿ ಹೋಗ್ತಾ ಇರುತ್ತೆ, ಫುಲ್ ಕ್ಯಾಶಲ್ಲೇ ತೊಗೊಳ್ತಾರೆ. ಇವೆರಡು 19 ಮಾಡಲ್ಲು, 21 ಮಾಡಲ್ಲು, ಇನ್ನು ಸ್ಟಾಕ್ಸ್ ಬರುತ್ತೆ. ಓಕೆ, ವೆರಿ ಗುಡ್, ವೆರಿ ಗುಡ್ ಸರ್. ಓಕೆ, ಸೊ ಇನ್ನೇನೇ ಮಾಹಿತಿ ಬೇಕಿದ್ರು ಫೋನ್ ಮಾಡಿದ್ರೆ, ಅದೇ ಲೊಕೇಶನ್ ಬಂದ್ರೆ ಲೋನ್ ಅಂತೂ 100% ಮಾಡ್ಕೊಡ್ತೀನಿ. ಎರಡು ಬ್ಯಾಂಕ್ ಇದೆ, ಸಿಬಿಲ್ ಚೆನ್ನಾಗಿದ್ರೆ IDFC, -1 ಇದ್ರೆ ವೀಲ್ CMA ಮಾಡಿಸ್ಕೊಡ್ತೀವಿ. ಫುಲ್ ಕ್ಯಾಶ್ ಅಲ್ಲಾದ್ರೆ ಒಂದ್ 2-3 ಸಾವಿರ ಆ ಕಡೆ ಕಡೆ ಮಾಡಿ ಕೊಡ್ತಾರೆ. ಬನ್ನಿ, ಬಂದ್ಬಿಟ್ಟು ನೋಡಿ, ಒಂದು ಐಡಿಯಾ ಬರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ, ನಿಮ್ಗೆ ನಿಮ್ಮ ಸ್ನೇಹಿತರಾಗ್ಲಿ ನಿಮ್ಮ ನೆಂಟರಾಗ್ಲಿ ಯಾರೆಲ್ಲ ಚೆನ್ನಾಗಿರೋದು ಹೊಸ ಮಾಡೆಲ್ ಬೈಕ್ಸ್ಗಳು ತಗೋಬೇಕು ಅಂತ ಹೇಳ್ತಾ ಇದ್ದೀರಾ, ಅಂತವ್ರಿಗೋಸ್ಕರ ಇವತ್ತು ಬೈಕ್ ಫಾರ್ ಯು ಈ ಶೋರೂಮ್ ಅಂದ್ರೆ ಈ ಶೋರೂಮ್ ಅನ್ನು ನಾನು ವಿಡಿಯೋ ಮಾಡಿದ್ದೀನಿ ಮತ್ತೆ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ 2019 ಇಂದ ಹಿಡಿದು 2022 ಅಂದ್ರೆ ಈ ವರ್ಷದ ತನಕನು ಬೈಕ್ ಇದೆ, ಅದು ಬೇಗ ಬೇಗ ಸೇಲ್ ಆಗ್ತಾ ಇರೋದ್ರಿಂದ ದಯವಿಟ್ಟು ಬೇಗ ಕಾಲ್ ಮಾಡಿ, ನಿಮ್ಗೆ ಯಾವ್ದಾದ್ರು ರೀಸೆಂಟ್ ಮಾಡೆಲ್ ಬೇಕಂದ್ರೆ ಉತ್ತಮ ಬೆಲೆಯಲ್ಲಿ ನಿಮ್ಗೆ ಇನ್ಶೂರೆನ್ಸ್ ವಿತ್ ಎಂಜಿನ್ ವಾರಂಟಿ ಕೂಡ ಕೊಡ್ತಾ ಇದಾರೆ, ಅದು ಬೈಕ್ಸ್ ಫಾರ್ ಯುವಲ್ ಮಾತ್ರ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಹೆಚ್ಚು ಹೆಚ್ಚು ನಿಮ್ಗೆ ಮಾಹಿತಿ ಬೇಕು, ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಬೇಕು ಬೈಕ್ ಬಗ್ಗೆ ಕಾರ್ ಬಗ್ಗೆ ಅಂದ್ರೆ ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಸರ್ ನಮ್ಮ ಚಾನಲ್ ಬಗ್ಗೆ. ಸರ್ ಅದೇ ನಿಮ್ ಚಾನಲ್ ಸರ್ಸ್ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಇವಾಗ ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ನೆಕ್ಸ್ಟ್ ನಿಮ್ಗೆ ದೊಡ್ಡ ದೊಡ್ಡ ವಿಡಿಯೋಗಳು ಬರುತ್ತೆ. ಸರ್ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಇವ್ರ ಕಡೆಯಿಂದ ಕಸ್ಟಮರ್ ಬಂದ್ರೆ ನಾನು ಒಳ್ಳೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.